ಅಲ್ಲಿ ಮಹಿಳಾ ಪೇದೆಗಳ ವಿಶೇಷ ಒಬ್ಬವ ಪಡೆ, ಶಾಲಾ ಕಾಲೇಜು ವಿದ್ಯಾರ್ಥಿನಿಯರನ್ನು ಕಾಡುವ ಬೀದಿ ಕಾಮಣ್ಣರ ಕಣ್ಗಾವಲು. ಶಾಲಾ ಕಾಲೇಜು ವಿದ್ಯಾರ್ಥಿನಿಯರನ್ನು, ಯುವತಿ ಹಾಗೂ ಮಹಿಳೆಯರನ್ನು ಕಾಡಿಸಿ ಪೀಡಿಸಿ ಕಾಟ ಕೊಡುವವರನ್ನು ನಿಯಂತ್ರಿಸಲು ವಿಶೇಷವಾಗಿ ಮಹಿಳಾ ಪೇದೆಗಳ ಒಬ್ಬವ ಪಡೆಯನ್ನು ರಚಿಸಲಾಗಿದೆ ಎಂದು ಸರ್ಕಲ್ ಇನ್ಸ್ಪೆಕ್ಟರ್ ಜೆಎನ್ ಆನಂದ್ ಕುಮಾರ್ ತಿಳಿಸಿದರು. ಶಿಡ್ಲಘಟ್ಟ ನಗರ ಠಾಣೆ ಆವರಣದಲ್ಲಿ ಒಬ್ಬವ ವಿಶೇಷ ಪಡೆಗೆ ಸರ್ಕಲ್ ಇನ್ಸ್ಪೆಕ್ಟರ್ ಜೆಎನ್ ಆನಂದ್ ಕುಮಾರ್ ಚಾಲನೆ ನೀಡಿದರು. ನಂತರ ಮಾತನಾಡಿ, 9 ಮಂದಿ ಮಹಿಳಾ ಪೊಲೀಸ್ ಪೇದೆಗಳ ಒಬ್ಬವ ಪಡೆಯನ್ನು ರಚಿಸಲಾಗಿದೆ. ಶಾಲಾ ಕಾಲೇಜು ಆರಂಭವಾಗುವ ಮತ್ತು ಸಂಜೆ ಬಿಡುವ ಸಮಯದಲ್ಲಿ ಶಾಲಾ ಕಾಲೇಜು, ಬಸ್ ನಿಲ್ದಾಣ, ರೈಲು ನಿಲ್ದಾಣದಲ್ಲಿ ಈ ಪಡೆ ಕಾರ್ಯನಿರ್ವಹಿಸಲಿದೆ. ಇನ್ನುಳಿದ ಸಮಯದಲ್ಲಿ ಎಂದಿನಂತೆ ಈ ಪಡೆ ಸಾಮಾನ್ಯ ಪೊಲೀಸ್ ಕಾರ್ಯನಿರ್ವಹಿಸಲಿದೆ. ನಗರ ದಿಬ್ಬುರಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ನಿಗದಿತ ಸ್ಥಳಗಳಲ್ಲಿ ಈ ಪಡೆ ಕಾರ್ಯನಿರ್ವಹಿಸಲಿದ್ದು, ಇವರಿಗೆ ವಿಶೇಷವಾಗಿ ತರಬೇತಿ ನೀಡಲಾಗಿದೆ. ಪ್ರತ್ಯೇಕ ಸಮವಸ್ತ್ರ ಇವರು ಧರಿಸಲಿದ್ದು, ಎಎಸ್ಐ ಗ್ರೇಡ್ನ ಪೊಲೀಸ್ ಈ ತಂಡದ ನೇತೃತ್ವ ವಹಿಸಲಿದ್ದಾರೆ. ನಗರ ಸೇರಿದಂತೆ ಗ್ರಾಮೀಣ ಭಾಗದ ಯಾವುದೇ ಶಾಲಾ ಕಾಲೇಜುಗಳ ಬಳಿ ವಿದ್ಯಾರ್ಥಿನಿಯರನ್ನು ಹಿಂಬಾಲಿಸಿ ಕಾಡುವವರನ್ನು ನಿಯಂತ್ರಿಸಲಿದ್ದಾರೆ. ಪುಂಡಪೋಕರಿಗಳ ಕಾಟ ಎಲ್ಲೆಲ್ಲಿ ಇದೆಯೇ ಎಂಬುದು ಗಮನಕ್ಕೆ ಬಂದರೆ ಅಂತಹ ಸ್ಥಳ, ಸಮಯ, ಶಾಲೆ, ಕಾಲೇಜು ಅಥವಾ ಇನ್ಯಾವುದೇ ಸ್ಥಳವಾಗಲಿ ಸಾರ್ವಜನಿಕರು ನಮಗೆ ಮಾಹಿತಿ ನೀಡಿದರೆ ಅಲ್ಲಿ ಒಬ್ಬವ ಪಡೆಯ ಸಿಬ್ಬಂದಿಯನ್ನು ನೇಮಿಸಲಾಗುವುದು ಎಂದರು. ಅಲ್ಲಿಂದ ಹೊರಟು ಶಿಡ್ಲಘಟ್ಟದ ಹೊರವಲಯ ಬಿಜಿಎಸ್ ಶಾಲೆಗೆ ಹೋಗಿ ಅಲ್ಲಿನ ಮಕ್ಕಳಿಗೆ ಒಬ್ಬವನ್ನ ಪಡೆಯ ಕಾರ್ಯದ ಬಗ್ಗೆ ವಿವರಿಸಿ ಅಲ್ಲಿಂದ ಹೊರಟರು. ಮುಂದಿನ ದಿನಗಳಲ್ಲಿ ನೋಡಿಕೊಂಡು ಅಗತ್ಯಕ್ಕನುಗುಣವಾಗಿ ಈ ಪಡೆಯ ಸಿಬ್ಬಂದಿಯ ಸಂಖ್ಯೆಯನ್ನು ಹೆಚ್ಚಿಸಲಾಗುವುದು. ಈ ಪಡೆಯ ಕಾರ್ಯವೈಖರಿ ಬಗ್ಗೆ ಸಾರ್ವಜನಿಕರು ತಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಮುಕ್ತವಾಗಿ ಹಂಚಿಕೊಳ್ಳಬಹುದು. ಇದರಿಂದ ನಮ್ಮ ಕಾರ್ಯವೈಖರಿಯನ್ನು ಇನ್ನಷ್ಟು ಸುಧಾರಿಸಿಕೊಳ್ಳಲು ನೆರವಾಗಲಿದೆ ಎಂದರು. ನಗರ ಠಾಣೆಯ ಎಸ್ಐ ಲಿಯಾಖತ್ ಉಲ್ಲಾ, ದಿಬ್ಬುರಹಳ್ಳಿ ಠಾಣೆಯ ಎಸ್ಐ ರಂಜನ್ ಕುಮಾರ್ ಹಾಜರಿದ್ದರು. ಶಿಡ್ಲಘಟ್ಟ ನಗರ ಮತ್ತು ದಿಬ್ಬುರಹಳ್ಳಿ ಮತ್ತು ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆ ಸರಹದಿನಲ್ಲಿ ಮಾನ್ಯ ಕೇಂದ್ರ ವಲಯ ಐಜಿಪಿ ಸಾವಿರ ಮತ್ತು ಮಾನ್ಯ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಅಧೀಕ್ಷಕರವರ ನೇತೃತ್ವದಲ್ಲಿ ಅವರ ಮಾರ್ಗಸೂಚಿಯಂತೆ ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ಓಬವ ಪಡೆ ಎಂಬ ಮಹಿಳಾ ಈ ಪಡೆಯನ್ನು ಈ ದಿನ ನಾವು ಚಾಲನೆ ನೀಡಿದ್ದೀವಿ. ಈ ಒಂದು ಮುಖ್ಯ ಉದ್ದೇಶ, ಇವರು ಎಲ್ಲ ಯಾವುದೇ ಕಾಲೇಜು ಅಥವಾ ಶಾಲಾ ಕಾಲೇಜುಗಳ ಬಳಿ ಅಥವಾ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ನು ಇಂಥ ಕಡೆ ಹೆಣ್ಮಕ್ಳ ಮೇಲೆ ಯಾವುದೇ ರೀತಿಯ ದೌರ್ಜನ್ಯ ಅಥವಾ ಅವ್ರನ್ನ ಯು ಪಿ ಸಿ ಮಾಡೋದಾಗಲಿ ಇಂಥ ಒಂದು ಸಣ್ಣ ಪುಟ್ಟ ಯಾವುದೋ ಈ ಕಡೆ ನಡೀದಂಗೆ ಇವರು ಕರ್ತವ್ಯ ನಿರ್ವಹಿಸ್ತಾರೆ. ಇವರ ಒಂದು ಉದ್ದೇಶ ಮಕ್ಕಳಿಗೆ, ಹೆಣ್ಮಕ್ಳು ಮತ್ತು ಮಹಿಳೆಯರಿಗೆ ರಕ್ಷಣೆ ನೀಡುವಂಥ ಮುಖ್ಯ ಉದ್ದೇಶ ಆಗಿರ್ತದೆ. ಈ ಒಂದು ಪಡೆಯನ್ನು ಈಗಾಗಲೇ ನಮ್ಮ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಈಗ ಮಾಡಿದ್ದಾರೆ. ಅದರಲ್ಲಿ ಅದೇ ರೀತಿ ನಮ್ಮ ಶಿಡ್ಲಘಟ್ಟದಲ್ಲಿ ಈ ದಿನ ಚಾಲನೆ ನೀಡ್ತಾ ಇದ್ದೀವಿ. ಈ ಒಂದು ಇವರ ಒಂದು ಮುಖ್ಯ ಉದ್ದೇಶ ಈಗಾಗಲೇ ತಿಳಿಸಿದಂಗೆ ಮಹಿಳೆ ಮತ್ತು ಮಕ್ಕಳ, ಹೆಣ್ಣು ಮಕ್ಕಳ ಬಗ್ಗೆ ರಕ್ಷಣೆ ಮತ್ತು ಯಾವುದೇ ಶಾಲಾ ಕಾಲೇಜುಗಳ ಬಳಿ ಅದನ್ನು ಯಾವುದೇ ಯೂಟಿಸಿಂಗ್ ಅಥವಾ ಬೇರೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀದಂಗೆ ಮತ್ತು ಮಹಿಳೆಯರಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀಡೋದು ಮುಖ್ಯ ಉದ್ದೇಶ ಇವರು. ಈ ಒಂದು ಉದ್ದೇಶಕ್ಕೆ ತಮ್ಮ ಎಲ್ರಿಗೂ ಶಿಡ್ಲಘಟ್ಟ ನಗರ ಮತ್ತು ಇತರ ಗ್ರಾಮಾಂತರ ಪ್ರದೇಶದ ಎಲ್ಲ ಸಾರ್ವಜನಿಕರು ಇದಕ್ಕೆ ಸಹಕಾರ ನೀಡಬೇಕು ಮತ್ತು ಇವರ ಕಾರ್ಯವೈಖರಿಯ ಬಗ್ಗೆ ಆಗಾಗ ನಮಗೆ ಇದ್ರ ಬಗ್ಗೆ ಯಾವುದಾದ್ರು ಮಾರ್ಪಾಡುಗಳಿದ್ರೆ ತಿಳಿಸಬೇಕು ಮತ್ತು ಮಾನ್ಯ ಮೇಲಾಧಿಕಾರಿಗಳ ಸೂಚನೆಯಂತೆ ಈ ದಿನ ನಾವು ಇದಕ್ಕೆ ಚಾಲನೆ ನೀಡಿದ್ದೀವಿ. ಪಡೆ ಉದ್ಘಾಟನೆ ಆಯಿತು. ಹೆಣ್ಣು ಮಕ್ಕಳ ಪ್ರಾಬ್ಲಮ್ ಏನೇ ಇದ್ದರೂ ನಮ್ಮನ್ನು ಪರ್ಸ್ನಲ್ ನಂಬರ್ ಕೊಡ್ತಿರ್ಬೇಕಾದ್ರೆ ನಿಮ್ಮ ಪ್ರಾಬ್ಲಮ್ಸ್ ಹೇಳಿ ನಾವು ಸಾಲ್ವ್ ಮಾಡ್ತೀರಿ. ರೌಂಡ್ಸಲ್ಲಿ ಇರ್ತೀರಿ. ನಮ್ಮ ಹುಡುಗಿರೆಲ್ಲ 10 ಜನ ಇದ್ದಾರೆ ಇಲ್ಲಿ. ನಿಮ್ಗೇನೇ ಕಷ್ಟ ಸುಖ, ಹುಡುಗರು ಚುಡಾಯಿಸೋದು ಅಥವಾ ರೇಗಿಸೋದು ಏನೇ ಇರಲಿ, ನಮ್ಮ ಕಿವಿಗೆ ಬಿದ್ದರೆ ನಾವು ತಕ್ಷಣ ಬಂದು ಅಟೆಂಡ್ ಮಾಡ್ತೀರಿ. ಎಲ್ಲೇ ಆಗಲಿ, ಹಳ್ಳಿಯಿಂದ ತುಂಬ ಜನ ಬಸ್ಸಲ್ಲಿ ಜರ್ನಿ ಮಾಡ್ತಾರೆ ಹುಡುಗರು, ಹುಡುಗಿರು. ಪಾಪ ನಾವು ಗಮನಿಸ್ತಾ ಇರ್ತೀರಿ. ಬಸ್ಸಲ್ಲಿ ಬರಬೇಕಾದ್ರೆ ತುಂಬ ಹಿಂಸೆ ಬೀಳ್ತಾ ಇರ್ತಾರೆ ಹುಡುಗಿರು. ಹೇಳ್ಕೊಳ್ಳೋ ಆಗದೇ ಇರೋ ಪರಿಸ್ಥಿತಿನೂ ಇದೆ ಕೆಲವು ಹುಡುಗಿರಿಗೆ. ನಮ್ಮಂಥ ಯೂನಿಫಾರ್ಮಲ್ಲಿರೋರಿಗೂ ಹೇಳಿದರೆ ನಾವೇ ಅಟೆಂಡ್ ಮಾಡಿ ಅಲ್ಲೇ ಬಿಗಿದು ಠಾಣೆಗೆ ಕರೆತಂದು ಅವ್ರ ಮೇಲೆ ಕೇಸು ದಾಖಲು ಮಾಡ್ತೀರಿ. ನಿಮ್ಮ ಪ್ರಾಬ್ಲಮ್ ಏನೇ ಇದ್ದರೂ ಹೇಳ್ಕೋಬೋದು, ಸಂಕೋಚ ಇಲ್ಲದೆ ಅಷ್ಟೇ.